ಸರ್, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ರಿ, ಏನ ಬರ್ತಿ ಅಂದ್ರೆ ಅಂಬೇಡ್ಕರ್ ಅವ್ರ ಏನ ಬರ್ತಿ ಅಂದ್ರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಏನ ಬರ್ತಾ ಇದ್ರಿ? ಕಾಂಗ್ರೆಸ್ನವರು ಭಾರತ ರತ್ನವನ್ನು ತಮ್ಮ ಕುಟುಂಬದಲ್ಲಿ ಸಾಕಷ್ಟು ಬೇರೆ ಬೇರೆಯವರಿಗೆ ಕೊಟ್ಟರು ಕರೆ, ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದಲಿತ ಇಡೀ ದೇಶದ ದೀನ ದಲಿತ ಹಿಂದುಳಿದ ಜನಾಂಗಕ್ಕೆ ಸಂವಿಧಾನ ಮುಖಾಂತರವನ್ನು ಸಂವಿಧಾನದ ಮುಖಾಂತರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಲಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ಬೆಂಬಲದಲ್ಲಿ ಇರುವಂಥ ಸರ್ಕಾರ ಬಂದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ತೀರಿಕೊಂಡ ಮೇಲೆ ಇವತ್ತು ಭಾರತ ರತ್ನವನ್ನು ಘೋಷಣೆ ಮಾಡಿದಂಥ ಸಂದರ್ಭ ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ಅದೇ ರೀತಿ ಸಾಕಷ್ಟು ಕಾಂಗ್ರೆಸ್ದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕಷ್ಟು ಅನ್ಯಾಯ ಆಗಿದೆ. ಅದನ್ನೆಲ್ಲ ನೋಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಈಸ್ ಬರ್ನಿಂಗ್ ಹೌಸ್, ಸುಡುವ ಮನೆ, ಅಲ್ಲಿ ದಲಿತರಿಗೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಆಗಲಿ ಅಥವಾ ದಲಿತರನ್ನು ಮೇಲೆತ್ತುವ ಕೆಲಸವನ್ನು ಆಗೋದಿಲ್ಲ ಅಂತ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು. ಅದಕ್ಕೋಸ್ಕರ ಇಡೀ ನಮ್ಮ ದಲಿತ ಜನಾಂಗ ಇವತ್ತು ನಡೆಯಲಿರುವ ಚುನಾವಣೆಯಲ್ಲಿ ಅದನ್ನೆಲ್ಲ ನಾವು ದಲಿತರು ತಿಳ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಲ್ಲಬೇಕಾಗಿದೆ ಬಂಧುಗಳೇ. ಅದನ್ನು ಮಾಧ್ಯಮ ಮುಖಾಂತರ ನಾವು ಇಡೀ ದಲಿತ ಜನಾಂಗಕ್ಕೆ ಮನವರಿಕೆ ಮಾಡಿಕೊಳ್ಳುವಗೋಸ್ಕರ ಇವತ್ತು ಮಾಧ್ಯಮ ಸಭೆಯನ್ನು ಕರೆದಿರುವುದು. ಅದೇ ರೀತಿ ಕಾಂಗ್ರೆಸ್ ಮತ ಗೋಸ್ಕರನೇ ದಲಿತರನ್ನು ಉಪಯೋಗಿಸುವಂದ್ರೂ ವಿನಃ ದಲಿತರಿಗಾಗಿ ಯಾವುದೇ ರೀತಿಯ ಒಂದು ಮೇಲುವತ್ತುವ ಕಾರ್ಯವನ್ನು ಮಾಡಲಿಲ್ಲ. ಇವತ್ತು ನಾವು ನೋಡ್ತಿರುವುದು ಬೊಮ್ಮಾಯಿ ಸರ್ಕಾರ ಸರ್ ಹೇಳಿದ ಹಾಗೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದೆ, ಹಾಗೂ ಒಳ ಮೀಸಲಾತಿಯನ್ನು ಕೂಡ ಯಾವುದೇ ಒಂದು ಒಳ ಮೀಸಲಾತಿಯಲ್ಲಿ ದಲಿತರು 101 ಜಾತಿಗಳನ್ನು ಸೇರಿಸಿದಾಗ ಬಲಾಢ್ಯ ಇದ್ದಂಥ ಒಂದು ಜಾತಿಯವರೇ ಜಾಸ್ತಿ ತಗೋಬಾರದು, ಎಲ್ಲರಿಗೆ ಸಮಾನವಾಗಿ ಆಯಾ ಜಾತಿಗಳ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಮಾಡಿದ್ದ ಧೈರ್ಯವನ್ನು ಯಾರಾದರೂ ಮಾಡಿದರೆ ಅದು ಬೊಮ್ಮಾಯಿ ಸರ್ಕಾರ. ಅದರಿಂದ ಇವತ್ತು ಎಲ್ಲ ದಲಿತರಿಗೆ ಒಂದು ತಮ್ಮ ತಮ್ಮ ಜನದ ಸಂಖ್ಯೆಗೆ ಅನುಗುಣವಾಗಿ ಇವತ್ತು ಒಳ ಮೀಸಲಾತಿಯನ್ನು ತಗೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದೆ ಬಂಧುಗಳೇ. ಹೀಗಾಗಿ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಇಡೀ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯ ಎಲ್ಲ ದಲಿತರಿಗಾಗಿ ನಾವು ಮನೆ ಮನೆಗೆ ಹೋಗಿ ಈ ವಿಷಯಗಳನ್ನು ತಿಳಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡುವಂಥ ಸಂದರ್ಭ ಬಂದಿದೆ. ಎಲ್ಲರೂ ದಲಿತರು ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಮುಖ ಮಾಡಿದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಡಲಿಕ್ಕೆ ಎಲ್ಲ ದಲಿತರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕೂಡ ಮುಂಬರುವ ಚುನಾವಣೆಯಲ್ಲಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ಪೈಕಿ ನಾವು ಖಂಡಿತಲ್ವಾರು 100 ಆದರೂ ಮಾತ್ರ ನಾವು ಗೆಲ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.